ಮಾಜಿ ಶಾಸಕ ಬೀಲಕ್ಕಪ್ಪನಾದ ನಾನು 1969ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದೆ ಮತ್ತು ಅಂದಿನಿಂದ ಇಂದಿನವರೆಗೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿದ್ದೇನೆ ನನಗೆ 1985ರಲ್ಲಿ ಕಾಂಗ್ರೆಸ್ ಪಕ್ಷ ಶಾಸನಸಭೆಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು ನಾನು ಚುನಾವಣೆಗೆ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶಾಸನಸಭೆಗೆ ಆಯ್ಕೆಯಾದೆ ಎರಡನೇ ಬಾರಿಗೆ ಪುನಃ ನನಗೆ ಕಾಂಗ್ರೆಸ್ ಸ್ಪರ್ಧಿಯಾಗಿ ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು ನಿಂತ್ಕೊಂಡೆ ಆದರೆ ಕೇವಲ 380 ಓಟ್ನಲ್ಲಿ ನಾನು ಪರಾಭವಗೊಂಡೆ ಅಂದಿನಿಂದ ಇಂದಿನವರೆಗೆ 5 ಚುನಾವಣೆಗಳು ಶಾಸನಸಭೆಗೆ ನಡೆದಿವೆ ಈ ಚುನಾವಣೆಗಳಿಗೆ ಸ್ಪರ್ಧಿಸಿದ ಯಾರೂ ಸಹ ಠೇವಣಿ ತಗೊಳ್ಳೋಕ್ಕೂ ಸಾಧ್ಯ ಆಗಿಲ್ಲ ಗೆದ್ದೂ ಇಲ್ಲ ಆದ್ದರಿಂದ ಪಕ್ಷದ ರಾಜ್ಯದ ನಾಯಕರುಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಿಲ್ಲು ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿರೋದ್ರಿಂದ ನಾನು ಮುಂದೆ ಬರ್ತಕ್ಕಂಥ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೇನೆ ನಾನು ಪಕ್ಷದಲ್ಲಿದ್ದುಕೊಂಡು ಪಕ್ಷನಿಷ್ಠನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಬಂದಿರೋದ್ರಿಂದ ನನಗೆ ಜನ ಬೆಂಬಲ ಕ್ಷೇತ್ರದಲ್ಲಿದೆ ನನ್ನನ್ನು ಮತ ಕೊಟ್ಟು ಗೆಲ್ಲಿಸ್ತಾರೆ ಅಂತಕ್ಕಂಥ ಪೂರ್ಣವಾದ ನಂಬಿಕೆ ನಮಗೆ ಇದೆ ಆದ್ದರಿಂದ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥದ್ದು ಪಕ್ಷದ ಪರವಾಗಿ ನಿಶ್ಚಿತವಾಗಿ ನಿಲ್ತೇನೆ ಮಾಡ್ತೇನೆ